ಅವರು ಕಿಡ್ನಿ ಟ್ರಾನ್ಸ್ಪರೆಂಟ್ ಆಗಿರೋ ಪೇಷಂಟ್ ಅವರು ಹೆಚ್ಚಿಗೆ ಹೊತ್ತು ಕೂತ್ಕೊಳಂಗಿಲ್ಲ. ನೀವು ನಿಮಿಷಕ್ಕೆಲ್ಲ ಫೀಲ್ಡ್ ವರ್ಕ್ ಅಂತ ಹೇಳ್ಬೇಕಾಯ್ತು. ನೀವು ಮೇಡಮ್ ಮೇಡಮ್ ಹೇಳಿದ್ರು, ಇವ್ರಿಗೆ ಹೇಳಿದ್ರು ನೀವು ಬರ್ತೀವಿ ಅಂತ. ನಾವು ವರ್ಕ್ ಮಾಡಂಗಿಲ್ಲ. ಇದೊಂದಿಲ್ಲ ಮೇಡಮ್. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ತರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ದೊರಕದ ಚಿಕಿತ್ಸೆ, ಆಸ್ಪತ್ರೆಯ ವೈದ್ಯರು ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಎನ್ನುವಂತೆ ಇಂದು ಮಧ್ಯಾಹ್ನ ಸುಮಾರು 1:30 ಮೃಹಕ್ಕ ಎನ್ನುವ ಬಡ ಮಹಿಳೆ ಕಿಡ್ನಿ ಕಸಿ ಮಾಡಿಸಿದ್ದು ಅದರ ಡ್ರೆಸ್ಸಿಂಗ್ ಎಂದು ವೈದ್ಯರ ಬಳಿ ಬಂದಿರುತ್ತಾರೆ. ವೈದ್ಯರು ಸುಮಾರು 2 ಕಾಯಿಸಿ ನಿಮಗೆ ಡ್ರೆಸ್ಸಿಂಗ್ ಮಾಡಲು ಇಲ್ಲಿನ ಸಲ್ಮಾ ಎನ್ನುವ ಸಿಸ್ಟರ್ಗೆ ತಿಳಿಸಿದ್ದು ಆಕೆ ಬರುವವರೆಗೂ ಕಾಯಿರಿ ಎಂದು ಮಧ್ಯಾಹ್ನ 3 ಮನೆಗೆ ತೆರಳುವುದಾಗಿ ತಿಳಿಸಿ ಹೋಗಿರುತ್ತಾರೆ. ತದನಂತರ 3:30 ಬಂದ ಸಲ್ಮಾ ಎನ್ನುವ ಸಿಬ್ಬಂದಿ, ನನಗೆ ಡ್ರೆಸ್ಸಿಂಗ್ ಮಾಡಲು ಬರುವುದಿಲ್ಲ, ನನ್ನ ಕೆಲಸವೇನಿದ್ದರೂ ಫೀಲ್ಡ್ ವರ್ಕ್ ಅಷ್ಟೇ ಎಂದು ಉಡಾಫೆ ಉತ್ತರ ನೀಡಿರುತ್ತಾರೆ. ಕಿಡ್ನಿ ಕಸಿ ಮಾಡಿಸಿಕೊಂಡ ಮಹಿಳೆ ಸುಮಾರು 4 ಕಾಲ ಕಾಯಿಸಿ ಈ ರೀತಿ ಬೇಜವಾಬ್ದಾರಿ ಉತ್ತರ ನೀಡಿರುತ್ತಾರೆ. ಈ ಆಸ್ಪತ್ರೆಯಲ್ಲಿ 24 ಸೇವೆ ಇರುವುದಿಲ್ಲ, ವೈದ್ಯರ ಸಿಬ್ಬಂದಿ ಇರುವಾಗ ಮಾತ್ರ ಇಲ್ಲಿ ಸೇವೆ. ಹಾಗೆ ನಿಮಗೆ ಚಿಕಿತ್ಸೆ ಬೇಕೆಂದರೆ ತಾಲೂಕು ಆಸ್ಪತ್ರೆಗೆ ತೆರಳಿ ಎಂದು ಬೇಜವಾಬ್ದಾರಿ ಕೇಳಕ್ ಯಾರು ಅಂತ ಹೇಳ್ತಾ ಇದ್ದೀರಾ ನೀವು? ಓ ರಿಪೋರ್ಟ್ ಎಲ್ಲಿ ಮಾಡ್ತೀರಿ ಅಂತ ಕೇಳಕ ರೈಟ್ ಸೈತ್ ರೀ, ಯಾಕಿಲ್ಲ ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಬಂದೀವಿ, ಆಲೆ 2 ಆತು ಬರಲಿಲ್ಲ. ಎಷ್ಟು ಬರಲಿ ಅಂತ ನಾ ಕಾಯ್ತಾ ಇದ್ದೀವಿ. ಇಲ್ಲೇ ಗುಬ್ಬಿಚಿಕಣ ಆಪರೇಷನ್ ಆಗಿತ್ತು, ಡ್ರೆಸ್ಸಿಂಗ್ ಮಾಡಿಸ್ಬೇಕಾಗಿತ್ತು. ಅದು ನಿಯರೆಸ್ಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿ ಅಂತ ಹೇಳಿದ್ರು. ಈ ಕಳಂಬೆಲ್ಲ ಹೋಗ್ಲಿ ಅಂತಾರೆ, ಅವ್ರ ಮೇಡಮ್ ಕರೆಸ್ತೀವಿ ಅಂತ ಹೇಳಿದ್ರು. 2 ಆಯ್ತು ಫೋನ್ ಮಾಡಿ, 10 ಅಂತ ಅಲ್ಲೇ ನಾವು 1:30 ಬಂದರು, 3:30 ಆಗಿತ್ತು. ಸಿಸ್ಟರ್ ಫೋನ್ ಮಾಡಿದ್ದೀರಾ? ಮಾಡಿದೆ. 2:00 ಕಾಯ್ತಾ ಇದ್ದೀರಾ? 2:00 ಕಾಯ್ತಾ ಇದ್ದೀವಿ. ಫೋನ್ ಎತ್ತಿ ಮಾತಾಡಿದ್ರ? ಫೋನ್ ಎತ್ತದೆ, ಈಗ ಮಾಡಿದೆ, ನಿಮ್ಮದೇ ಮಾಡಿದೆ ಮುಂಚೆ ಆಗಿ. ಫೋನ್ ಎತ್ತದೆಲ್ಲ ಆಗ್ಲಿ, ಫೋನ್ ಒಂದ್ಸಲ ಮಾಡಿದ್ಕೆ ಒಂದ್ 10 ಬಂದೆ ಅಂತ ಹೇಳಿದ್ರು. ಹಾಫ್ ಅನ್ ಅವರ್ ಆಯ್ತು, ಇನ್ನೂ ಬಂದಿಲ್ಲ. ಏನ್ ಸಮಸ್ಯೆ ಆಗಿದೆ ಅವ್ರಿಗೆ? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮಗಂಗೆ ಕಿಡ್ನಿ ಡೊನೇಟ್ ಮಾಡೋರು. ಹಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯ್ತು. ಇಂತ ಪೇಷಂಟ್ ಎಲ್ಲ ಜಾಸ್ತಿ ಹೊರಗಡೆ ಓಡಾಡಂಗಿಲ್ಲ, ಓಡಾಡಂಗಿಲ್ಲ ಅಂದ್ರೆ ಅದಕ್ಕೆ ನಾವು ದೂರ ಕರ್ಕೊಂಡು ಹೋಗ್ಬೇಡ ಅಂತ ಇಲ್ಲಿಂದ ಮನೆಯಿಂದ ಇಲ್ಲಿ ಕರ್ಕೊಂಡ್ ಬಂದ್ರೆ ಇಲ್ಲಿ ಇರೋದಂಗೆ ಬೇರೆ ತಕ್ಕ ಹೋದ್ರೆ ಇದು ಇರೋದೇ. ಇದು ಕೂಡ ಸಾರ್ವಜನಿಕರ ಗುಬ್ಬಿ ಚಿಕ್ಕಪ್ಪಳ ಸೈಟ್ ಎಲ್ಲ ಗುಬ್ಬಿ ಚಿಕ್ಕಪ್ಪ ನಮ್ಮ ನಮ್ದೇ ಸೈಟ್ ಎಲ್ಲ ನಾವು ಡೊನೇಟ್ ಮಾಡಿದೀವಮ್ಮ, ನಮ್ಗೆ ಕೇಳ ಅಧಿಕಾರ ನನಗಿದೆ. ನನಗಿದೆ. ಅವರು ಇದು ಈ ಜಮೀನ್ ಕೊಟ್ರವರು ಡೊನೇಟ್ ಮಾಡ್ರಿ ಜಾಗನ ಕೇಳ್ತಾ ಇದಾರೆ, ಅವ್ರಿಗೆ ಹಕ್ಕಿಲ್ಲ ಅಂತ ಹೇಳ್ತೀರಿ. ಈಗ ಪ್ರೆಸ್ನವ್ರಿಗೆ ಪ್ರೆಸ್ನವ್ರಿಗೆ ಕೇಳಕ್ಕಿಲ್ವಾ ಹೇಳಿ, ಪ್ರೆಸ್ನವ್ರು ಕೇಳಂಗಿಲ್ವಾ? ಆಯ್ತು ಬಿಟ್ಬಿಡಿ, ಡ್ರೆಸ್ಸಿಂಗ್ ಬಿಟ್ಬಿಡಿ, ಪಬ್ಲಿಕ್ ಕೇಳಿದ್ರು ನೀವು ಆನ್ಸರ್ ಕೊಡ್ಬೇಕು. ನೀವ್ ಹೇಳಿದ್ರಲ್ಲ ನೀವು ಕೇಳಕ್ ಯಾರು ಅಂತ ಹೇಳಿದ್ರಿ ಈಗ ತಾನೆ. ನೀವು ನಿಮ್ಗೆ ಸ್ಯಾಲ್ರಿ ಬರೋದು ಯಾರ್ರಿ? ಯಾರಿಗೆ ಕೊಡೋ ಸ್ಯಾಲ್ರಿ ನಿಮ್ಗೆ? ಪಬ್ಲಿಕ್ ನಿಮಗೆ ಬರೋದು, ಪಬ್ಲಿಕ್ ತೆರಿಗೆ ಕಟ್ತಾರೆ. ಈ ತರ ಬೇಜವಾಬ್ದಾರಿಯಾಗಿ ಮಾಡ್ತಿದ್ದೀರಲ್ಲ ನೀವು, ಗೌರ್ಮೆಂಟ್ ಸರ್ಕಾರಿ ಹುದ್ದೆ ಅಂದ್ರೆ ಏನ್ ತಿಳ್ಕೊಬಿಟ್ಟಿದ೿ರ ನೀವು? ನೀವು ವರ್ಕ್ ಮಾಡ್ಬೇಡ್ರಿ, ಬಂದವ್ರ ಹತ್ರ ನೀಟಾಗಿ ಮಾತಾಡೋದ್ ಕಲೀರಿ. ಅಲ್ಲ ಮೇಡಮ್ ಹೇಳಿದ್ರು ಅಂತ ಯಾಕೆ ಮಾಡ್ತೀರ ನೀವು? ಏನ ಸಮಸ್ಯೆ ನಮ್ ತಲೆ ಮೇಲೆ ಬರುತ್ತೆ, ನಾವು ಮಾಡಲ್ಲ ಅಂತ ಹೇಳ್ಬೋದಲ್ಲ ನೀವು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಅದು ನಾರ್ಮಲ್ ಅಲ್ಲ.
ಇನ್ನಾದರೂ ತಾಲೂಕು ವೈದ್ಯಾಧಿಕಾರಿಗಳು ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವರೇ? ಕಾದು ನೋಡೋಣ.